ನಮಸ್ಕಾರ ಸ್ನೇಹಿತರೆ, ಆಶಾ ವೆಂಕಟೇಶ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಬನ್ನಿ, ಇವತ್ತು ಚಿಕನ್ ಪೆಪ್ಪರ್ ಡ್ರೈ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಈಸಿಯಾಗಿ, ಟೇಸ್ಟಿಯಾಗಿ, ಕಡಿಮೆ ಸಮಯದಲ್ಲಿ ಮಾಡ್ತಕ್ಕಂತಹ ರೆಸಿಪಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ 1 ಕೆಜಿಯಷ್ಟು ಬಾಯ್ಲರ್ ಕೋಳಿ ಬೇಕಾಗತ್ತೆ. ಹಾಗೆಯೇ 2 ಇಂಚಷ್ಟು ಶುಂಠಿ ಹಾಗೂ 2 ದಪ್ಪಗಾತ್ರದ ಗೆಡ್ಡೆಯ ಬೆಳ್ಳುಳ್ಳಿ, ಹಾಗೆಯೇ 1 ಟೇಬಲ್ಸ್ಪೂನಷ್ಟು ಕಾಳುಮೆಣಸು ಹಾಗೂ 3 ಹಸಿಮೆಣಸಿನಕಾಯಿ, 1 ಟೇಬಲ್ಸ್ಪೂನಷ್ಟು ಕಾಳುಮೆಣಸಿನ ಪುಡಿ, ಹಾಗೆ 30 ml ಅಡುಗೆ ಎಣ್ಣೆ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/2 ಸ್ಪೂನಷ್ಟು ಅರಿಶಿಣ ಬೇಕಾಗತ್ತೆ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ 1 ಈರುಳ್ಳಿ ಸಹ ಬೇಕಾಗತ್ತೆ. ಇಷ್ಟು ಇಂಗ್ರೀಡಿಯೆಂಟ್ಸ್ಗಳು ಚಿಕನ್ ಪೆಪ್ಪರ್ ಡ್ರೈ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥದ್ದು. ಮೊದಲಿಗೆ ಇಲ್ಲಿ ಮಿಕ್ಸಿ ಜಾರ್ನ ತೊಗೊಬೇಕು. ಇಲ್ಲಿ ನಾನು ಸಣ್ಣ ಮಿಕ್ಸಿ ಜಾರ್ನ ತೊಗೊಳ್ತಾ ಇದ್ದೀನಿ. ಇದಕ್ಕೆ ನಾನು ಶುಂಠಿ ಹಾಗೆ ಬೆಳ್ಳುಳ್ಳಿಯನ್ನು ಹಾಕೊತಾ ಇದ್ದೀನಿ. ಇಲ್ಲಿ ಶುಂಠಿ ಕ್ವಾಂಟಿಟಿ ಕಡಿಮೆ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಲಿ. ಇಲ್ಲಿ ದಪ್ಪಗಾತ್ರದ 2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಇನ್ನು 1 ಟೇಬಲ್ಸ್ಪೂನಷ್ಟು ಕಾಳುಮೆಣಸನ್ನು ಹಾಕ್ಕೊಂಡಿದ್ದೀನಿ ರುಬ್ಬಲಿಕ್ಕೆ. ಹಾಗೆಯೇ 3 ಹಸಿಮೆಣಸಿನ್ಕಾಯಿನ ರುಬ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನುಣ್ಣಗೆ ರುಬ್ಕೊಳ್ಳೋಣ. ನಂತರ ಈ ಕಡೆ ನಾವು ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಕಡಾಯನ್ನು ಇಡೋಣ ಚಿಕನ್ ಪೇಪರ್ ಡ್ರೈ ಮಾಡಲಿಕ್ಕೆ. ಅದಕ್ಕೆ ನಾನೀಗ 2 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಈ ಕಾದಿರ್ತಕ್ಕಂಥ ಎಣ್ಣೆಗೆ ನಾನಿಲ್ಲಿ 1 ಈರುಳ್ಳಿಯನ್ನು ಹೆಚ್ಚಿ ಹಾಕಿದ್ದೀನಿ. ಇಲ್ಲಿ ಮೀಡಿಯಂ ಸೈಜಲ್ಲಿ ಹೆಚ್ಚಿ ಹಾಕಿದ್ದೀನಿ. ಈ ಈರುಳ್ಳಿಯನ್ನು 1-2 ನಿಮಿಷ ಚೆನ್ನಾಗಿ ಇಲ್ಲಿ ಬಾಡಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಯಾರನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರ್ತಕ್ಕಂಥ ಆಲ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡಿದಾಗ ಮೊದಲನೇದಾಗಿ ನೀವೇ ನೋಡಬಹುದು, ಹಾಗೆ ನನಗೂ ಸಪೋರ್ಟ್ ಕೂಡ ಸಿಕ್ತಂಗಾಗತ್ತೆ. ತದನಂತರ ಇದಕ್ಕೆ ಚಿಕನನ್ನು ಸೇರಿಸ್ಬೇಕು. ನಾನಿಲ್ಲಿ 1 ಕೆಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಚಿಕನ್ನ ಸೇರಿಸಿದ ಮೇಲೆ ಒಂದು ಹೈ ಫ್ಲೇಮಲ್ಲಿ 1-2 ನಿಮಿಷ ಚೆನ್ನಾಗಿ ಈರುಳ್ಳಿ ಮತ್ತು ಚಿಕನ್ನ ಫ್ರೈ ಮಾಡ್ಕೊಬೇಕು. ಚಿಕನ್ ಅಂಟ್ಕೊಂಡಂಗೆ ಆಗುತ್ತೆ, ಬಟ್ ಏನೂ ಆಗಲ್ಲ. 1-2 ನಿಮಿಷ ನೀಟಾಗಿ ಹುರ್ಕೊಳ್ಳಿ. ಈ ರೀತಿ ಫ್ರೈ ಮಾಡ್ಕೊಬೇಕು, ಆವಾಗ ಚಿಕನ್ ಪೆಪ್ಪರ್ ಡ್ರೈ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಇಲ್ಲಿ ಪೆಪ್ಪರ್ ಡ್ರೈ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ನಾನು ಅರಿಶಿಣ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗಲೇ. ಈ ರೀತಿ ಸೇರಿಸೋದ್ರಿಂದ ಚಿಕನ್ನಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಹೊರಗಡೆ. ಹಾಗಾಗಿ ಈ ಟೈಮಲ್ಲೇ ನಾವು ಉಪ್ಪು ಅರಿಶಿಣವನ್ನು ಸೇರಿಸ್ಬೇಕು ಫ್ರೆಂಡ್ಸ್. ಸೇರಿಸಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಇಲ್ಲಿ ಹುರ್ಕೊಳ್ಬೇಕಾಗತ್ತೆ. 1-2 ನಿಮಿಷ ಈರುಳ್ಳಿ ಹಾಕಿ, 2 ನಿಮಿಷ ಉಪ್ಪು ಅರಿಶಿಣ ಹಾಕಿ, 2 ನಿಮಿಷ ಟೋಟಲ್ 4 ನಿಮಿಷ ಹುರಿದಾಗಿದೆ. ಈಗ ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಈ ಒಂದು ಸಣ್ಣ ಉರಿನಲ್ಲಿ ಇದನ್ನು ಕುಕ್ ಆಗೋದಕ್ಕೆ ಬಿಟ್ಬಿಡ್ಬೇಕು ಫ್ರೆಂಡ್ಸ್. ಈಗ 5 ನಿಮಿಷ ಆಗಿದೆ ನೋಡಿ, ಎಷ್ಟು ಚಿಕನ್ನಲ್ಲಿರ್ತಕ್ಕಂಥ ನೀರೆಲ್ಲ ಬಿಟ್ಟಿದೆ. ಇದು ಡ್ರೈ ಆಗೋ ತನಕ ನಾವಿಲ್ಲಿ ಹುರ್ಕೊಬೇಕು. 1 ನಿಮಿಷ ಈ ರೀತಿ ಸೌಟನ್ನೆಲ್ಲ ತಿರುವಾಕಿ ಇಲ್ಲಿ ಚಿಕನ್ನಿಗೆ ನಾವು 1 ಚೂರನ್ನು ಕೂಡ ನೀರು ಹಾಕೋ ಹಾಗಿಲ್ಲ, ಯಾಕಂದರೆ ಇದು ಚಿಕನ್ ಪೆಪ್ಪರ್ ಡ್ರೈ ಆಗಿರೋದ್ರಿಂದ. ಮತ್ತೆ ತಿರುಗಿಸಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಹೈ ಫ್ಲೇಮಲ್ಲೇ ಚೆನ್ನಾಗಿ ಕುಕ್ ಮಾಡ್ಕೊಬೇಕು. ನೋಡಿ, ಈಗ ಆಲ್ಮೋಸ್ಟಲ್ಲಿ ನೀರೆಲ್ಲ ಡ್ರೈ ಆಗ್ತಾ ಬಂದಿದೆ. ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, 1-2 ಸಲ ಈ ರೀತಿ ಸೌಟನ್ನು ಕೈಯಾಡಿಸಿ ರುಬ್ಬಿರ್ತಕ್ಕಂಥ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಬೇಕಾಗತ್ತೆ ಫ್ರೆಂಡ್ಸ್. ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಹಸಿಮೆಣಸಿನ್ಕಾಯಿನೆಲ್ಲ ರುಬ್ಬಾಕೊಂಡಿದ್ವಲ್ಲ, ಅದನ್ನು ನಿಮಗೆ ಖಾರ ಜಾಸ್ತಿ ತಿಂತೀನಿ ಅಂತ ತಿಂತಾರೆ ಅಂತ ಅಂದರೆ ಬೇಕಾದರೆ 1-5 ಹಸಿಮೆಣಸಿನ್ಕಾಯಿನೋ ಸೀಳಿ ಇದಕ್ಕೆ ಸೇರಿಸ್ಕೊಂಡು ಬೇಕಾದ್ರೆ ಹುರ್ಕೊಬೋದು. ಇಲ್ಲ ಖಾರ ಮೀಡಿಯಮಲ್ಲಿ ತಿಂತಾರೆ ಅಂದರೆ ಇಷ್ಟೇ ಸಾಕು. ಹಾಕಿದ ನಂತರ ಕ್ಲೀನಾಗಿ ಇಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಬೇಕು. ಕಾಳುಮೆಣಸಿನ ಖಾರ ಎಲ್ಲ ಚಿಕನ್ಗೆ ಇಟ್ಕೊಬೇಕು. ಹಾಗಾಗಿ 1-2 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ಉರಿ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಫ್ರೆಂಡ್ಸ್, ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಹುರ್ಕೊಂಡಾದ್ಮೇಲೆ 1 ಮೀಡಿಯಮ್ ಫ್ಲೇಮಲ್ಲಿ 1-2 ನಿಮಿಷ ಚೆನ್ನಾಗಿ ಕುಕ್ ಆಗೋಕ್ಕೆ ಬಿಟ್ಬಿಡೋಣ. ನೋಡಿ, 1-2 ನಿಮಿಷ ಆದಮೇಲೆ ನೋಡಿ ಯಾವ ಥರ ಫ್ರೈ ಆಗಿದೆ ಅಂತೇಳಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡ್ತಾ ಇದ್ದೀರಲ್ಲ. ಈ ಟೈಮಲ್ಲಿ ಏನು ಮಾಡಬೇಕು ಅಂತೇಳಿದ್ರೆ, ಕಾಳುಮೆಣಸಿನ ಪುಡಿಯನ್ನು ಹಾಕಬೇಕು. ಇದು ಪೆಪ್ಪರ್ ಚಿಕನ್ ಅಂದರೆ ಕಾಳುಮೆಣಸಿನ ಹಾಕಿ ಮಾಡೋದ್ರಿಂದ ಮೇನ್ ಇಂಗ್ರೀಡಿಯೆಂಟ್ಸ್ ಕಾಳುಮೆಣಸು. ಹಾಗಾಗಿ ರುಬ್ಬೋದಕ್ಕೂ ಹಾಕ್ಕೊಂಡಿದ್ದೀವಿ, ಮತ್ತು ಪೌಡರ್ ಸಹ ಯೂಸ್ ಮಾಡಿದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡ್ಮೇಲೆ 1-2 ನಿಮಿಷ ಈ ರೀತಿ ಹುರ್ಕೊಬೇಕಾಗತ್ತೆ. ಉರಿ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ ನಂತರ
ಗ್ಯಾಸನ್ನು ಆಫ್ ಮಾಡೋ ಫ್ರೆಂಡ್ಸ್. ಆಗಿದೆ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಯಿತು. ಗ್ಯಾಸನ್ನು ಆಫ್ ಮಾಡಿ ರೆಡಿ ಟು ಸರ್ವ್ ಫ್ರೆಂಡ್ಸ್, ಸರ್ವ್ ಮಾಡಿ ತೋರಿಸ್ತೀನಿ ಚಿಕನ್ ಪೆಪ್ಪರ್ ಡ್ರೈ. ನಿಮಗೂ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತೇಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.